ಸೊ ಹೆಲೋ ಗೈಸ್, ಫೋಟೋ ಪ್ರತಿಯೊಬ್ಬ ಕನ್ನಡಿಗರಿಗೂ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಆ್ಯಂಡ್ ನೀವು ನೋಡ್ತೀರಾ ಹೈಪರ್ ಗೇಮರ್ ಕನ್ನಡಿಗನ ಯೂಟ್ಯೂಬ್ ಚಾನಲ್, ಹಾಗೆ ನಾನು ನಿಮ್ಮ ಖುಷ್. ಸೊ ಹಾಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಮೊದಲನೇ ಬಾರಿ ನಾನು ಇಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ. ಹಾಗೆ ನಮ್ಮ ರೈಟ್ ಸೈಡಲ್ಲಿದ್ದಾರೆ ಪರ್ಪಲ್ ಕ್ರಿಮಿನಲ್, ಹಾಗೆ ನಮ್ಮ ಲೆಫ್ಟ್ ಸೈಡಲ್ಲಿದ್ದಾರೆ ವಿವೇಕ್ ಬ್ರೋ, ನಮ್ಮ ನೋನ್ ಆ್ಯಸ್ ನಮ್ಮ ಕರ್ನಾಟಕದ ವಿಬೆಚ್ ಯೂಟ್ಯೂಬರ್. ಸೊ ಅದ್ರ ಸ್ಟೋರಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಇವಾಗೆಲ್ಲ ಜಾಸ್ತಿ ಮಾತಾಡೋದು ಬೇಡ. ಸೊ ಇವಾಗ ನಾವೇನು ಅಂದ್ಕೊಂಡಿದ್ದೀವಪ್ಪ ಅಂತಂದರೆ, ವಿವೇಕ್ ಬ್ರೋ ಅವರು ಒಂದು ಮಾತು ಹೇಳಿದ್ರು ನನಗೆ, ಬ್ರೋ ಕರ್ನಾಟಕದಲ್ಲೇ ಎಷ್ಟೊಂದು ಜನ ಪ್ಲೇಯರ್ಸ್ ಇದ್ದಾರೆ, ಟೂರ್ನಮೆಂಟ್ ಕೂಡ ಆಡ್ತಿದ್ದಾರೆ ಈ ಸ್ಪೋರ್ಟ್ಸ್ ಲೆವೆಲಲ್ಲಿ, ಬಟ್ ನಾವು ಕನ್ನಡದವರು ಅಂತ ಎಲ್ಲೂ ರೆಪ್ರೆಸೆಂಟ್ ಮಾಡ್ತಿಲ್ಲ. ದೊಡ್ಡ ದೊಡ್ಡ ಟೂರ್ನಮೆಂಟ್ ಆಡ್ತಿದ್ರು ಕನ್ನಡದವ್ರು ಅಂತ ರೆಪ್ರೆಸೆಂಟಿಂಗ್ ಮಾಡ್ತಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮ್ಮ ಹುಡುಗರನ್ನ ಆಡಿಸ್ಬಿಟ್ಟು ಸೊ ಇವಾಗ ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ, ಈ ಸ್ಪೋರ್ಟ್ಸಿಗೆ ಚಾನ್ಸ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಸೊ ಇವಾಗ ಸೆಲೆಕ್ಷನ್ ಮಾಡೋಣ ಬ್ರೋ ಅಂತ ತುಂಬ ಮಾತಾಡ್ಕೊಂಡಿದ್ದೀನಿ ಮೊನ್ನೆ ಎಲ್ಲ. ಆ್ಯಂಡ್ ಅದನ್ನು ನಾನು ಬ್ರೋ ಇರು ಬ್ರೋ ಸ್ವಲ್ಪ ದಿನದಲ್ಲಿ ಮಾಡೋಣ, ಸ್ವಲ್ಪ ದಿನದಲ್ಲಿ ಮಾಡೋಣ ಅಂತಿದ್ವಿ. ಆ್ಯಂಡ್ ಕೊನೆಗೂ ಟೈಮ್ ಕೂಡ ಬಂದಿದೆ. ಸೊ ಇವಾಗ ಅವ್ರಿಗಿರೋ ಸ್ವಲ್ಪ ಪವರಿಂದ ಹಿಡ್ದು ಸೊ ಇವಾಗ ನಾವು ಕೂಡ ಸ್ವಲ್ಪ ಜನನ ಸೆಲೆಕ್ಟ್ ಮಾಡಿ ಅಂದರೆ ಒಂಥರ ಟೂರ್ನಮೆಂಟ್ ಥರ, ಮಿನಿ ಟೂರ್ನಮೆಂಟ್ ಥರ ಮಾಡಿಸ್ತೀವಿ ಇವಾಗ. ಅದರಲ್ಲಿ ಯಾರೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಈ ಸ್ಪೋರ್ಟ್ಸ್ ಕಡೆಗೆ ಕಳಿಸ್ತೀವಿ. ಹಾಗೆ ಗೈಸ್, ಗಿವ್ ಅವೇ ಕೂಡ ಇರುತ್ತೆ. ಗಿವ್ ಅವೇಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು, ಹೇಗೆ ಗೆಲ್ಲೋದು ಅಂತೆಲ್ಲ ಪ್ರತಿಯೊಂದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೀವಿ. ಹಾಗೆ ಹೇಗೆ ಜಾಯಿನ್ ಆಗೋದು, ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಹಾಗೆ ರೂಲ್ಸ್ ಇರುತ್ತೆ, ಟಫ್ ರೂಲ್ಸ್ ಇರುತ್ತೆ, ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡಲೇಬೇಕು, ಹಾಗೆ ಏಜ್ ಲಿಮಿಟ್ ಇರುತ್ತೆ, ಈ ಸ್ಟೇಜ್ ಅವ್ರು ಮಾತ್ರ ಎಂಟ್ರಿ ಕೊಡೋಕ್ಕಾಗೋದು ಅಂತ ಅದೆಲ್ಲ ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಯಾರ್ಯಾರಿಗೆ ಈ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಕೆಳಗೆ ಕಮೆಂಟ್ ಮಾಡಿ. ಹಾಗೆ ಯಾಕಪ್ಪ ಹೇಳ್ತಿರೋದು ಅಂತಂದರೆ, ಎಷ್ಟೊಂದು ಜನ ಹೇಳ್ತಿದ್ರು ಸೊ ಬ್ರೋ ನಾವು ಈ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಹಂಗೆ ಆಡ್ತೀವಿ ಬ್ರೋ, ಅಲ್ಲಿ ಆಡ್ತೀವಿ, ಇಲ್ಲಿ ಆಡ್ತೀವಿ ಅಂತ ಎಷ್ಟೊಂದು ಜನ ನಂಗೆ ಮೊನ್ನೆ ಎಲ್ಲ ಹೇಳಿದ್ರು, ಬ್ರೋ ನಾನು ಅವಾಗಿಂದ ಈ ಸ್ಪೋರ್ಟ್ಸ್ ಆಡ್ತಿದ್ದೀನಿ ಬ್ರೋ ಈಗ. ಸೊ ಅದಕ್ಕೋಸ್ಕರ ನಾನು ವಿವೇಕ್ ಬ್ರೋ ಕೇಳಿದೆ, ಬ್ರೋ ನೀವು ಅವತ್ತು ಸ್ಟಾರ್ಟ್ ಮಾಡ್ತೀನಿ ಅಂತಿದ್ರಲ್ಲ, ಬನ್ನಿ ಬ್ರೋ ಸ್ಟಾರ್ಟ್ ಮಾಡೋಣ ಅಂತ ಅಂತಂದೆ. ಸೊ ವಿವೇಕ್ ಬ್ರೋ ಆ ಬ್ರೋ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡೋಣ ಅಂತಂದರು. ವಿವೇಕ್ ಬ್ರೋ ಹೇಳಿದರೆ, ಬ್ರೋ ನೀವು ಪ್ಲೇಯರ್ಸ್ನ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಬ್ರೋ? ಇವಾಗ ಬ್ರೋ ಸ್ಕ್ವಾಡ್ ಎಲ್ಲರದು ಇರುತ್ತೆ, ಓಕೆ, ನಾವು ಅದು ಒಪ್ಪಬಹುದು. ಆದ್ರೆ ನನ್ನ ಸ್ಕ್ವಾಡ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಬ್ರೋ, ಅದ್ರಲ್ಲಿ ನಾನು ಕೂಡ ಇರ್ತೀನಿ. ಸೊ ನನಗೆ ಇವಾಗ ಒಂದ್ ಸ್ಕ್ವಾಡ್ ದಲ್ಲಿ ಏನೇನ್ ಬೇಕು ಅಂತಂದ್ರೆ ಬ್ರೋ, ಪ್ಲೇಯರ್ಸ್ ಒಬ್ರು, ಇಬ್ರು ರಷರು, ಒಬ್ರು ಶೆಲ್ಟರ್, ಒಬ್ರು ಸ್ನೈಪರ್, ಸಪೋರ್ಟರ್, ಆ ತರ ಎಲ್ಲ. ಸೊ ಬ್ರೋ ನಾನು ಅದ್ರಲ್ಲಿ ಪರ್ಫಾರ್ಮೆನ್ಸ್ ನೋಡಿ, ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನಾನು ಪ್ಲೇಯರ್ಸ್ ನ ಸೆಲೆಕ್ಟ್ ಮಾಡ್ಕೋತೀನಿ ಬ್ರೋ. ಹಾಗೆ ಏಜ್ ಲಿಮಿಟ್ ಇರುತ್ತಲ್ವಾ ಬ್ರೋ? ಹಾ ಬ್ರೋ, ಏಜ್ ಲಿಮಿಟ್ ಇರುತ್ತೆ ಬ್ರೋ. ಹಾಗೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ಟ್ರಸ್ಟೆಡ್ ಪ್ಲೇಯರ್ಸ್ನ ಮಾತ್ರ ಬೇಕು ಬ್ರೋ, ಬಟ್ ಅದು ಟ್ರಸ್ಟೆಡ್ ಪ್ಲೇಯರ್ಸ್ ಯಾಕೆ ಬೇಕು ಅಂದಿದ್ದು ಬ್ರೋ ನೀವು? ಟ್ರಸ್ಟೆಡ್ ಪ್ಲೇಯರ್ ಬ್ರೋ ಇವಾಗ ನಮ್ಮ ಕಡೆಯಿಂದ ಆಡ್ತಾ ಇದ್ದಾರೆ, ನಾಳೆ ಚಾನ್ಸ್ ಸಿಗುತ್ತೆ ದೊಡ್ಡ ಕಡೆಯಿಂದ, ಒಪ್ಕೋತೀವಿ ಹೋಗ್ಲಕ್ಕೆ, ಏನ್ ಪ್ರಾಬ್ಲಮ್ ಇಲ್ಲ ಬ್ರೋ, ಖುಷಿ ಇರುತ್ತೆ. ಆದ್ರೆ ಇವಾಗ ನಮ್ಮ ಮ್ಯಾಚ್ ನಡೆಯುತ್ತಿರುತ್ತೆ, ಅದರಲ್ಲಿ ಅವನ್ಗೆ ಟೂರ್ನಮೆಂಟ್ ದೊಡ್ಡ ಕಡೆಯಿಂದ ಇನ್ವೈಟ್ ಬಂತು, ಹಂಗೆ ಕೈ ಕೊಟ್ಟು ಹೋಗೋದು ಬ್ರೋ, ಅದೆಲ್ಲ ಬೇಜಾರು. ನಮ್ ಸ್ಕ್ವಾಡು ಡಿಸ್ಕ್ವಾಲಿಫೈ, ಆಮೇಲೆ ಆ ಕಡೆ ಹೋಗಿ ಒಂದ್ ಕಡೆಯಿಂದ ಏನಂತಾರೆ ಬ್ರೋ, ಒಂದೇ ಕರ್ನಾಟಕ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಹೋಗ್ತಿರ್ತೀವಿ, ಅವರಿಗೆ ಬೇರೆ ಕಡೆಯಿಂದ ಆಫರ್ ಸಿಕ್ತು ಅಂದ್ಬಿಟ್ಟು ಅಲ್ಲಿಗೆ ಹೈಯರ್ ಮಾಡ್ಕೊತಾರೆ. ಆಮೇಲೆ ಹೇಗಾಗುತ್ತೆ ಅಂತಂದ್ರೆ, ಇವಾಗ ನಾವು ಒಂದ್ಸತಿ ಹೋಗಿ ಸಡನ್ ಡಿಸ್ಕ್ವಾಲಿಫೈ ಅಂತಂದ್ರೆ ಮತ್ತೆ ಓಕೆ ಮನ್ಸಿರಲ್ಲ, ಮತ್ತೆ ಹೋದ್ರು ಜನ ಒಂದೊಂದ್ ಟೈಮ್ ಕರ್ಕೊಳ್ಳಲ್ಲ ಅಂತ ರೀಸನ್ ತಾನೆ ನಿಮ್ದು? ಸ್ಕ್ವಾಡ್ ಒಂದೇನು ಕೋಆರ್ಡಿನೇಷನ್ ಇರುತ್ತಲ್ಲ ಬ್ರೋ, ಅದು ಇರಲ್ಲ, ಅದು ಮಿಸ್ ಆಗುತ್ತೆ. ಅಂಡ್ ಪ್ಲೇಸ್ ಮಿಸ್ ಆಗುತ್ತೆ, ಅಂಡ್ ನೇಮ್ ಒಂದ್ ಕೆಟ್ಟೋಗುತ್ತೆ ಅಂತ ತಾನೆ? ಹಿಂಗ್ ಬಿಟ್ಟು ಹೋದ, ಕೈ ಕೊಟ್ಟು ಹೋದ. ಅಂಡ್ ಇನ್ನೊಂದು ಮೇನ್ ಅವ್ರು ಯಾಕಂತ ಹೇಳ್ತಿರೋದು ಅಂತಂದ್ರೆ, ಇವಾಗ ಹೋಗಿ ಚೆನ್ನಾಗಿದೆ ಅಂದ್ರೆ ಬೇರೆ ಕಡೆಯಿಂದ ಬಂದೇ ಬರ್ತವೆ, ಅವಾಗ ಏನಾಗುತ್ತೆ ಅಂತಂದ್ರೆ, ಸೊ ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ಇವಾಗ ಇದನ್ನೆಲ್ಲ ಮಾಡ್ತಿರೋದು. ಅಂಡ್ ಅಲ್ಲಿ ತರ ಆದಾಗ ಸಖತ್ತು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಟ್ರಸ್ಟೆಡ್ ಪ್ಲೇಯರ್ಸ್ ಬೇಕು ಅಂತ ಇದು ಮಾಡ್ತಿರೋದು. ಅಂಡ್ ಇದರಿಂದ ಕಾಂಟ್ರವರ್ಸಿ ಹಾಗೆ ಆಗುತ್ತೆ, ಸೊ ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅದು ಸೆಲೆಕ್ಷನ್ ಎಲ್ಲ ನಮ್ಮ ರಕ್ಷಿ ಬ್ರೋ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗೋದು ಮುಂಚೆ ನಿಮಗೊಂದು ಇನ್ಕಮ್ ಸೋರ್ಸ್ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹತ್ರ ಸಜೆಷನ್ ಇಟ್ಕೋಬೋದು, ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಲಿಂಕ್ ಕೊಡ್ತಿರ್ತೀನಿ ವಾಟ್ಸಪ್ಪಿಂದು, ಅಲ್ಲೋಗ್ಬಿಟ್ಟು ಅವರಿಗೆ ಮೆಸೇಜ್ ಮಾಡಿ ನಾವು ಹೈಪರ್ ಗೇಮರ್ ಕನ್ನಡಿಗ ಕಡೆಯಿಂದ ಅಂತ. ಹಾಗೆ ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಇದೊಂದು ಇನ್ಕಮ್ ಸೋರ್ಸು, ಬಟ್ ಇಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮನಿನ, ನಿಮ್ಮ ಸ್ವಂತ ರಿಸ್ಕಿಂದ ಇನ್ವೆಸ್ಟ್ ಮಾಡಿ ಮನಿನ, ನಿಮ್ಮ ಸ್ವಂತ ದುಡ್ಡನ್ನ ಇನ್ವೆಸ್ಟ್ ಮಾಡಿ, ಅದನ್ನು ಬಿಟ್ಟು ಜಾಸ್ತಿ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡ್ಕೋಬೇಡಿ ಅಂತ ಇವಾಗ ಹೇಳ್ತೀನಿ, ವಾರ್ನಿಂಗ್ ಕೊಡ್ತೀನಿ, ಜಾಸ್ತಿ ದುಡ್ಡೆಲ್ಲ ಇನ್ವೆಸ್ಟ್ ಮಾಡ್ಕೋಬೇಡಿ. ಹಾಗೆ ಗಮನ ಇಟ್ಟು ಇನ್ವೆಸ್ಟ್ ಮಾಡಿ. ನನ್ನ ಸಜೆಷನ್ ಏನಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ನ ಇನ್ವೆಸ್ಟ್ ಮಾಡಿ, ಹಾಗೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಪ್ ಟು 80% ತನಕ ಪ್ರಾಫಿಟ್ ಸಿಗುತ್ತೆ. ನೀವೇ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 180 ರೂಪಾಯಿ ತನಕ ಪ್ರಾಫಿಟ್ ಸಿಗುತ್ತೆ ನಿಮಗೆ. ಸೊ ಹಾಗೆ ಲಾಸ್ ಕೂಡ ಇರುತ್ತೆ. ಸೊ ನನ್ನ ಪ್ರಕಾರ ನಾನೇನು ಹೇಳ್ತೀನಿ, ಸಜೆಷನ್ ಕೊಡ್ತೀನಿ, ಸೊ ಸ್ಟಾರ್ಟಿಂಗಲ್ಲಿ ಕಡಿಮೆ ದುಡ್ಡು ಇನ್ವೆಸ್ಟ್ ಮಾಡಿ, ಅದರಿಂದ ಪ್ರಾಫಿಟ್ ಬಂದರೆ ನೀವು ಅದನ್ನು ಜಾಸ್ತಿ ದುಡ್ಡು ಆಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಆ ದುಡ್ಡು ಇನ್ವೆಸ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಜಾಸ್ತಿ ಇದು ಮಾಡ್ಕೋಬೋದು, ಪ್ರಾಫಿಟ್ ಕೂಡ ಇರುತ್ತೆ, ಲಾಸ್ ಕೂಡ ಇರುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಪ್ರತಿಯೊಬ್ಬರು ಹೋಗಿ ಮೆಸೇಜ್ ಕೂಡ ಹಾಕ್ಬೋದು, ಬಟ್ ನಿಮ್ಮ ಓನ್ ರಿಸ್ಕ್ ಮೇಲೆ ತೊಳಿ. ಹಾಗೆ 18+ ಆಗಿರೋ ಮಾತ್ರ
ರಕ್ಷಿ ಬ್ರೋ ಮತ್ತೆ ನಮ್ಮ ಗಜ ಬ್ರೋ ಮಾಡ್ತಾರೆ. ಸೊ ಇವರಿಬ್ರು ಸೆಲೆಕ್ಷನ್ ಎಲ್ಲ ಮಾಡ್ತಾರೆ ಅಲ್ವಾ ಬ್ರೋ? ರಕ್ಷಿ ಬ್ರೋ ನೀನೇ ಇದ್ ಮಾಡ್ಕೊಂತೀಯ ಅಲ್ವಾ ಬ್ರೋ ಸೆಲೆಕ್ಷನ್ ಎಲ್ಲ? ಇಲ್ಲ ಮಾಡೋಣ, ಸುಮ್ಮನೆ ಎಲ್ಲ ಟ್ರಸ್ಟೆಡ್ ಇರ್ಬೇಕು, 100% ಟ್ರಸ್ಟೆಡ್ ಇರ್ಬೇಕು. ಸುಮ್ಮನೆ ಚೂತಿಯ ನನ್ನ ಮಕ್ಕಳೆಲ್ಲ ಬೇಡ. ಅವ್ರು ಕರೆಕ್ಟ್ ಆಗಿ ನಮ್ಮ ಹತ್ರ ಹೆಂಗಿರ್ತಾರೋ ಅವ್ರು ನಾವು ಅವ್ರ ಹತ್ರ ಹಂಗಿರ್ಬೋದು. ಕೊನೆ ತನಕ ಇರುವಂತ ಪ್ಲೇಯರ್ಸ್ ಮಾತ್ರ ಬೇಕು. ಹಾಗಾದ್ರು ಅಲ್ಲೋಗಿ ಇಲ್ಲಿ ಇಲ್ಲಿ ಇನ್ನೊಂದ್ ಮಾತಾಡೋದು, ಏನ್ ಮಾತಾಡಿದ್ರು ತಲೆ ಕೆಡಿಸ್ಕೊಳಲ್ಲ ಫಸ್ಟ್ ಆಫ್ ಆಲ್. ಬಟ್ ಕೆಲ್ಸ ಆಗತ್ತಂತ ಇದ್ಬಿಟ್ಟು ನೆಕ್ಸ್ಟ್ ಹೊರಟೋಗ್ಬಿಡ್ತಾರೆ ಅಂತ ಅಂತವ್ರ ಬೇಡ ಅಂತ. ಅದೇ ಬ್ರೋ. ಸೊ ಹಾಗೆ ಗೈಸ್, ಗೀ ಅವೇ ಕೂಡ ಇರುತ್ತೆ. ಗೀ ಅವೇ ಆಡಿಯನ್ಸು ನೋಡೋರಿಗೆ ಆಡಿಯನ್ಸ್ ಇರುತ್ತೆ. ಸೊ ನಿಮ್ಗೆ ಅಟ್ಲೀಸ್ಟ್ ಅದರಲ್ಲೇನೋ ನಿಮ್ಗೆ ಇಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತಾರೋ ಒಂದ್ಸತಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳೋದೇನಂತಾರೆ, ಸ್ವಲ್ಪ ಏಜ್ ಲಿಮಿಟ್ ಇರೋರು ಆ್ಯಂಡ್ ಅವ್ರ ಕಾಲ್ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಫ್ರೀಡಮ್ ಇರೋರು, ಅಟ್ಲೀಸ್ಟ್ ಫ್ಯೂಚರಲ್ಲಿ ಏನೋ ಒಂಥರ ಫ್ಯೂಚರಲ್ಲಿ ಬಿಡುಗುರು ನಂದು ಇದಿಲ್ಲ ಅಂತಂದರು ನಾನು ಓದ್ತೀನಿ ಚೆನ್ನಾಗಿ ಓದ್ತೀನಿ ಏನೋ ಒಂದು, ಇಲ್ಲಾಂದರೆ ನಮ್ಮದೇನೋ ಕಾಲ್ ಮೇಲೆ ಅವ್ರು ಒಂಥರ ಹೇಳ್ಬೇಕಂದ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅಂಥವ್ರು ಬಂದರೆ ಸಖತ್ತು ಯೂಸ್ ಆಗುತ್ತೆ. ಇನ್ನು ಚಿಕ್ಕ ಚಿಕ್ಕವರು ಎಲ್ಲ ಓದೋ ಅಂಥವ್ರು ಬಂದ್ಬಿಟ್ಟು ಈ ಕಡೆ ಸ್ಟಡೀಸು ಮಾಡ್ದಿಲ್ದಂಗೆ, ಈ ಕಡೆ ಇಸ್ಪೋರ್ಟ್ಸು ಮಾಡ್ದಿಲ್ದಂಗೆ ಆಗುತ್ತಲ್ಲ ಅಂಥವ್ರು ಬೇಡವೇ ಬೇಡ. ಎಸ್ಪೆಷಲಿ ಅದನ್ನು ಸಖತ್ತು ಅವಾಯ್ಡ್ ಮಾಡ್ತಿದ್ದೀವಿ ನಾವು. ಅದಕ್ಕೋಸ್ಕರನೇ ಏಜ್ ಲಿಮಿಟ್ ಎಲ್ಲ ಇಟ್ಟಿರೋದು, ಹಾಗೆ ಸ್ವಲ್ಪ ಟ್ರಸ್ಟೆಡ್ ಪೀಪಲ್ಸ್ ಬೇಕು ಅಂತಿರೋದು. ಏನಂತೀರ ವಿವೇಕ್ ಬ್ರೋ? ಅದೇ ಬ್ರೋ, ಮತ್ತೇನು ಬೇಕಾಗಿಲ್ಲ. ಸೊ ಗೈಸ್, ಆ್ಯಂಡ್ ವೆರಿ ಸೂನ್ ಸ್ಟಾರ್ಟ್ ಆಗುತ್ತೆ, ನಾವು ಡೀಟೇಲ್ಸ್ ಕೊಡ್ತೀವಿ. ಆ್ಯಂಡ್ ಗಿವ್ ಅವೇ ಕೂಡ ಇದ್ದೇ ಇರುತ್ತೆ. ಸೊ ಆಡಿಯನ್ಸ್ ನೋಡೋರಿಗೆ ಗಿವ್ ಅವೇ ಇರುತ್ತೆ, ಆಡೋರಿಗೆ ಇಸ್ಪೋರ್ಟ್ಸಿಗೆ ಚಾನ್ಸ್ ಇರುತ್ತೆ. ಆ್ಯಂಡ್ ಬ್ರೋ, ಇವಾಗ ಇಸ್ಪೋರ್ಟ್ಸ್ ಪ್ಲೇಯರ್ಸಿಗೆ ಪ್ರಾಫಿಟ್ ಏನು ಬ್ರೋ ನಿಮ್ಮ ಪ್ರಕಾರ ಹೇಳು ಬ್ರೋ ನೀನು ವಿವೇಕ್ ಬ್ರೋ. ಇಸ್ಪೋರ್ಟ್ಸ್ ಪ್ಲೇಯರ್ಗೆ ಪ್ರಾಫಿಟ್ ಏನು ಅಂದರೆ ಬ್ರೋ, ಗೇಮ್ ಆಡ್ತೀವಿ, ಮೊದಲು ನಾನು ಕೂಡ ಆಡ್ತಿದ್ದೆ ಯೂಸ್ಲೆಸ್ ಅದೇ ಥರ. ಆದರೆ ಇವಾಗ ಇಸ್ಪೋರ್ಟ್ಸಿಂದ ನೋಡ್ಬೋದು, ಮನೆ ಕಡೆಯಿಂದ ಕೂಡ ಸಪೋರ್ಟ್ ಸಿಗುತ್ತೆ. ನಿಮ್ ಪ್ಯಾಷನ್ ಗೇಮಿಂಗು, ಅದೇ ಗೇಮಿಂಗ್ದಲ್ಲೇ ಬ್ರೋ ನೀವು ಇನ್ಕಮ್ ಕೂಡ ಮಾಡಿದ್ರೆ ಮನೆದವ್ರು ಬೈಯಲ್ಲ, ಮನೇಲಿ ಓದ್ಲಾಕ್ ಎದಕ್ಕೆ ಹೇಳ್ತಾರೆ ಬ್ರೋ ಏನಾದ್ರು ನೀವು ಮಾಡಿ ಅಂತ. ನೀವು ಗೇಮ್ ಮಾಡಿ ನೀವು ಓದೋದು ಬಿಡೋದು ಸೆಕೆಂಡ್ರಿ ಬ್ರೋ, ಫ್ಯೂಚರ್ದಲ್ಲಿ ನೀವು ಅಟ್ಲೀಸ್ಟ್ ಗಳಿಸ್ತೀರಲ್ವಾ, ಮನೇಲಿ ತೋರಿಸ್ತೀರ, ಓದೋದೇ ಗಳಿಸಕ್ಕೆ. ಓದಿ ಕೂಡ ಗಳಿಸಿಲ್ಲ, ಆಡಿ ಕೂಡ ಗಳಿಸಿಲ್ಲ ಅಂತಂದ್ರೆ ಅದೇ ಬ್ರೋ, ಅಟ್ಲೀಸ್ಟ್ ಎಲ್ಲರಲ್ಲೂ ಇರಬೇಕು ಬ್ರೋ ನನ್ನ ಪ್ರಕಾರ. ಅಕಸ್ಮಾತ್ ಗೇಮ್ ಸೆಂಟ್ರಲ್ಲಿ ಕೈ ಕೊಡ್ತು ಅಂದ್ಕೊಳ್ಳಿ, ಅಟ್ಲೀಸ್ಟ್ ಅವ್ರು ಏನೋ ಓದ್ತಿದ್ರೆ ಬಿಡುಗುರು ನಾನು ಓದ್ತೀನಿ ನಂಗೆ ಎಲ್ಲರೂ ಕೆಲಸ ಸಿಗುತ್ತೆ ಏನಾರು ಮಾಡ್ಕೊತೀನಿ ಅನ್ನೋಷ್ಟು ಒಂದು ಧೈರ್ಯ ಇರುತ್ತೆ ಅವ್ರಿಗೂ. ಓದ್ರೇನೆ ಬ್ರೋ ಇಲ್ಲ. ಹಾಂ ಬ್ರೋ, ಇವಾಗ ಅದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ಇಷ್ಟೇ ಗೈಸ್ ಅಂದರೆ ಇರೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಬರುತ್ತೆ. ಸೊ ಹೇಗೆ ಜಾಯಿನ್ ಆಗೋದು, ರೂಲ್ಸ್ ಏನು, ಟ್ರಸ್ಟೆಡ್ ಪ್ಲೇಯರ್ಸ್ ಅಂದರೆ ಯಾವ ಥರ ತೊಗೊಳ್ತೀವಿ, ಸೊ ಹಾಗೆ ಗೀವ್ ಅವೇ ಯಾವ ಥರ ಗೀವ್ ಅವೇ ಮಾಡ್ತೀವಿ, ಹಾಗೆ ಏಜ್ ಲಿಮಿಟ್ ಏನು, ಪ್ರತಿಯೊಂದು ರೂಲ್ಸು ಆ್ಯಂಡ್ ರೆಗ್ಯುಲೇಷನ್ ನೆಕ್ಸ್ಟು ವೀಡಿಯೋ ಬರುತ್ತೆ, ನೆಕ್ಸ್ಟ್ ವೀಡಿಯೋ ಸ್ವಲ್ಪ ದಿನದಲ್ಲಿ ಬರುತ್ತೆ. ಆ್ಯಂಡ್ ಚಾನೆಲ್ ಇನ್ಮೇಲೆ ತುಂಬ ಆ್ಯಕ್ಟಿವ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಸಬ್ಸಪ್ರೇಟ್ ಏನೇನೋ ಪ್ಲ್ಯಾನ್ ಇತ್ತು, ಈ ವಿಡಿಯೋ ಹಾಕಂಗೆ ಇನ್ನೂ ಇದು ಮಾಡ್ತಿರ್ಲಿಲ್ಲ, ಬಟ್ ಇನ್ನೇನು ನಾವು ಮೂವ್ ಆನ್ ಆಗಲೇಬೇಕಲ್ವ, ಸೊ ಅದಕ್ಕೋಸ್ಕರ ಆಗ್ತಿರೋದು. ಆ್ಯಂಡ್ ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ. ಸೊ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಮೇನ್ ಇಸ್ಪೋರ್ಟ್ಸಿಗೆ ಯಾರಿಗೆ ಆಸೆ ಇತ್ತು ಅವರೆಲ್ಲ ಕಮೆಂಟ್ ಮಾಡಿ. ಸೊ ನೋಡೋಣ. ಹಾಗೆ ಮೇನ್ ಏನಪ್ಪ ಅಂತಂದರೆ ಟ್ರಸ್ಟೆಡ್ ಪೀಪಲ್ಸ್ ಬೇಕು, ಹಾಗೆ ಟಫ್ ರೂಲ್ಸ್ ಇರುತ್ತೆ, ಹಾಗೆ ಏಜ್ ಲಿಮಿಟ್ ಇರುತ್ತೆ, ಆ ಏಜ್ ಲಿಮಿಟ್ ಆಗಿರೋರು ಮಾತ್ರ ಬೇಕು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಗಿವ್ ಅವೇ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬರುತ್ತೆ, ಅಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀವಿ ಹೇಗೆ ಜಾಯಿನ್ ಆಗೋದು, ಹೇಗೆ ಪಾರ್ಟಿಸಿಪೇಟ್ ಮಾಡೋದು, ನೀವು ಜಾಯಿನ್ ಆದಮೇಲೆ ನಿಮಗೆ ಯಾವ್ಯಾವ ಥರ ಇರುತ್ತೆ. ಸೊ ಪ್ರತಿಯೊಬ್ಬರು ಹಾಗೆ ನಾವು ಹೇಗೆ ಜಾಯಿನ್ ಮಾಡ್ಕೊತೀವಿ, ಯಾವ್ಯಾವ ಪ್ಲೇಯರ್ನ ಹೇಗೆ ಅಯ್ಯರ್ ಮಾಡ್ಕೊತೀವಿ ಅನ್ನೋದು ಕೂಡ ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟ ಇರೋದು, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಜೈ ಹಿಂದ್, ಜೈ ಕನ್ನಡ. ಮತ್ತೆ